ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಮೈಸೂರಿನಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಅಂತ ಇದೆ. ಒಳಗಡೆ ಹೋದರೆ ನಿಮಗೆ ಶುಕವನ ಅಂತ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸೊ ಮೈಸೂರಲ್ಲೇ ಇಂಥ ಪ್ಲೇಸ್ ಇದೆ, ಎಷ್ಟು ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದು ಫುಲ್ಲು ಡೀಟೇಲ್ಸ್ ನಾನು ಬಿಡದೆ ಫುಲ್ಲು ಡೀಟೇಲ್ಸ್ ಹಾಕಿದ್ದೀನಿ, ನೀವು ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸೊ ಎಲ್ಲರೂ ನೋಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಫುಲ್ಲು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಮೈಸೂರಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಇದು ಫೇಮಸ್ಸು. ಸೊ ಅಷ್ಟೇ ಅಲ್ಲ, ಇಲ್ಲಿ ಗಿಣಿಗಳಿದೆ, ಅದು ಮಾತಾಡುತ್ತೆ ಅನ್ನೋದೇ ಫೇಮಸ್ ಆಗಿದೆ. ಸೊ ನೀವು ಒಳಗಡೆ ಬಂದರೆ ಎಲ್ಲ ನೋಡ್ಬೋದು, ಬಟ್ ಗಿಣಿಗಳಿಗೆ ಫೋಟೋಶೂಟು ಅಥವಾ ವೀಡಿಯೋಗೆ ಅವಕಾಶ ಇಲ್ಲ. ಸೊ ನೀವು ಬಂದು ಒನ್ ಡೇ ಟ್ರಿಪ್ ಮಾಡಿಕೊಂಡು ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಮೈಸೂರಿಗೆ ಯಾರ್ಯಾರೆಲ್ಲ ಬಂದಿದ್ದೀರಾ ಈ ಪ್ಲೇಸ್ಗೆ ಬನ್ನಿ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಕರ್ಕೊಂಡು ಬಂದರೆ. ಸೊ ಫ್ಯಾಮಿಲಿ ಸಮೇತ ನೋಡುವಂಥ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಈ ಜಾಗಕ್ಕೆ ಬಂದರೆ ನಿಮಗೆ ಸುಮಾರು ಸಿಗುತ್ತೆ ನೋಡೋದಕ್ಕೆ. ಸೊ ಆಶ್ರಮ ಎಲ್ಲ ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಊಟಿ ರೋಡಲ್ಲಿ ಇರುವಂಥದ್ದು ಇದು. ನಾನು ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಟೈಮಿಂಗ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಇದು ಮಾರ್ನಿಂಗ್ 10-12:30 ಹಾಗೆ ಮಧ್ಯಾಹ್ನ 3-5:30 ಓಪನ್ ಇರುತ್ತೆ. ಸೊ ಬನ್ನಿ, ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಫೇಮಸ್ ಅಂತಂದ್ರೇ ಗಿಣಿಗಳು. ದೇಶ ವಿದೇಶದಲ್ಲಿರುವಂಥ ಎಲ್ಲ ಗಿಣಿಗಳನ್ನ ನೀವು ನೋಡ್ಬೋದು. ಸೊ ಎಷ್ಟೊಂದು ಥರ ಗಿಣಿಗಳು, ಅದು ಅಷ್ಟೊಂದು ದೊಡ್ಡ ದೊಡ್ಡ ಗಿಣಿಗಳನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಅಷ್ಟೊಂದು ಗಿಣಿಗಳು ಅಷ್ಟು ದೊಡ್ಡ ದೊಡ್ಡದಾಗಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಈ ಪ್ಲೇಸ್ಗೆ ನೀವು ಕೂಡ ಬಂದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿದೆ, ಫುಲ್ಲು ಡೀಟೇಲಾಗಿ ನಾನು ಕವರ್ ಮಾಡಿದ್ದೀನಿ, ನೀವು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ, ಇದು ಗಿಣಿಗಳಿರುವಂಥ ಪ್ಲೇಸ್. ಇದು ಸ್ಮಾಲ್ ಗಿಣಿಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡೋದಕ್ಕೆ ಅಥವಾ ವಿಡಿಯೋ ಫೋಟೋಶೂಟ್ಗೆಲ್ಲ ಇಲ್ಲಿ ಅವಕಾಶ ಇದೆ. ಬಟ್ ಒಳಗಡೆ ಹೋದರೆ ಸೊ ಅಲ್ಲಿ ಯಾವುದೇ ರೀತಿಯ ವಿಡಿಯೋಗೆ ಫೋಟೋಗೆ ಅವಕಾಶ ಇಲ್ಲ. ಸೊ ಬೇಕಾದ್ರೆ ನೀವು ಪರ್ಸ್ನಲ್ಲಾಗಿ ಚಾರ್ಜಸ್ ಇರುತ್ತೆ, 300 ರುಪೀಸ್ ಒಂದೊಂದು ಫೋಟೋಗೆ. ಸೊ ನೀವು ತೆಗೆಸ್ಕೋಬೋದು. ಸೊ ನೋಡಿ, ಫುಲ್ ಸರೌಂಡಿಂಗ್ ನೋಡಿ, ಫುಲ್ಲು ಗ್ರೀನರಿ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನಾನು ಫುಲ್ ಕವರ್ ಮಾಡಿದ್ದೀನಿ. Mm-hmm.
ಫ್ರೆಂಡ್ಸ್, ಇಲ್ಲಿ ಎಲ್ಲ ರೀತಿಯ ಸ್ಟ್ರಕ್ಚರ್ಗಳನ್ನ ನೋಡಿ, ಗಿಣಿಗಳ್ದಾಗಿರ್ಬೋದು, ಬುದ್ಧ, ಮಹಾವೀರ, ಲವಕುಶ, ಕೃಷ್ಣದ ಮಂಟಪದ್ದು ಎಲ್ಲ ರೀತಿಯ ಸ್ಟ್ರಕ್ಚರ್ಸ್ ನೋಡ್ಬೋದು. ನೀವು ಅದ್ಭುತವಾಗಿ ಮಾಡಿದರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಅದರಲ್ಲೂ ಗ್ರೀನರಿ ಹೊರಗಡೆ ಬಂದರೆ ತುಂಬ ಮನಸ್ಸಿಗೆ ಒಂಥರ ಹಗುರ ಅನಿಸುತ್ತೆ, ಖುಷಿ ಆಗುತ್ತೆ ಅಲ್ವಾ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಳಗಡೆ ಪ್ರವೇಶ ಹೋದರೆ ಪ್ರವೇಶ ಎಲ್ಲ ಫ್ರೀ ಇರುತ್ತೆ, ನಿಮಗೆ ಏನು ಚಾರ್ಜಸ್ ಇರೋದಿಲ್ಲ ಇಲ್ಲಿ. ಸೊ ಅಲ್ಲೇ ಅದರೊಳಗಡೆ ಹೋದರೆ ನಿಮಗೆ ಎಷ್ಟೊಂದು ಥರ ಥರವಾದಂಥ ಗಿಣಿಗಳು ನೋಡ್ಬೋದು, ತುಂಬ ದೊಡ್ಡದಿದೆ. ಅದೇ ರೀತಿ ನೀವು ಮಾತಾಡ್ಸೋಕ್ಕೂ ಸಹ ತುಂಬ ಪ್ರಯತ್ನ ಪಡ್ತಾರೆ ಎಲ್ಲರೂ. ಸೊ ಹಾಯ್ ಆ ಥರದ್ದೆಲ್ಲ ಮಾತಾಡ್ತವೆ. ಸೊ ನಾವು ಕೂಡ ಟ್ರೈ ಮಾಡಿದ್ವಿ. ಸೊ ಎಲ್ಲರೂ ಮಾತಾಡಿಸ್ತಾರೆ. ಸೊ ನೀವು ಕೂಡ ಹೋಗಿದ್ರೆ ನನಗೆ ತಿಳಿಸಿ. ಸೊ ನೋಡಿ, ಸೊ ಈ ಪ್ಲೇಸು ಫೋಟೋಗೆ ತುಂಬ ಚೆನ್ನಾಗಿದೆ. ಬಂದವರೆಲ್ಲ ಯಾರು ಕೂಡ ಇಲ್ಲಿ ಮಿಸ್ ಮಾಡೋದಿಲ್ಲ, ಫೋಟೋ ತೆಗೆಸ್ಕೊಂಡೇ ಹೋಗ್ತಾರೆ. ಸೊ ಈ ಪ್ಲೇಸಲ್ಲಿ ಮಧ್ಯಭಾಗದಲ್ಲಿ ನಿಂತ್ಕೊಂಡು ಫೋಟೋ ಯಾರು ಕೂಡ ಮಿಸ್ ಮಾಡಲ್ಲ. ಸೊ ಚೆನ್ನಾಗಿದೆ. ಸೊ ಇಲ್ಲಿ ಮ್ಯೂಸಿಯಂ ಕೂಡ ಇದೆ, ಹಾಗೆ ಚಿತ್ರಮಂದಿರ ಅಂತಲೂ ಇದೆ. ಇದ್ರು ನೀವೆಲ್ಲ ಒಂದೇ ಬಂದರೆ ನೀವು ಆರಾಮಾಗಿ ಎಲ್ಲ ಕಡೆ ಹೋಗಿ ನೋಡ್ಕೋಬೋದು. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಬೋನ್ಸಾಯಿ ಗಾರ್ಡನ್ ಅಂತ ಇದೆ. ಒಳಗಡೆ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಷ್ಟೊಂದು ಥರದ ಗಿಡ ಇದೆ, ಮತ್ತು ಸ್ಟ್ರಕ್ಚರ್ಸ್, ಕೆಲವೊಂದು ಸ್ಟ್ರಕ್ಚರ್ಸ್ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ನೋಡಿ, ಇದೇ ಒಳಗಡೆ ಹೋಗುವಂಥ ಪ್ಲೇಸು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಫೋಟೋ ತೆಗಿಬೋದು, ಚೆನ್ನಾಗಿರುತ್ತೆ.